ಹೆಂಗೆ ಅಂಜಿಕೆ ಮಾಡ್ತಕ್ಕಂತ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಡಿಜೆ ಕೃಷ್ಣಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದು ರಾಜ್ಯ ಕಂಪನಿ ಓಪನ್ ಮಾಡಿರುವ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ತೋರಿಸಲು ಪೆಂಡ್ರೋ ಕಂಪನಿ ಓಪನ್ ಮಾಡಿರುವ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ತೋರಿಸಲು ಪೆಂಡ್ರೋ ಕಂಪನಿ ಓಪನ್ ಮಾಡಿರುವ ಗಂಡು ಡಿಕೆ ಶಿವಕುಮಾರ್ಗೆ, ಕೋಟ್ ಡಿಕೆ ಶಿವಕುಮಾರ್ಗೆ ಸರ್ಕಾರ ಅಂತ ಸರ್ಕಾರ, ಕಾನೂನು ಅಂತ ಕಾನೂನು. ಜೆಡಿಎಸ್ ಪಾರ್ಟಿಗೆ, ಕುಮಾರ ಅಣ್ಣರಿಗೆ, ದೇವೇಗೌಡರಿಗೆ, ಬಿಜೆಪಿಗೆ, ನರೇಂದ್ರ ಮೋದಿಗೆ ಹೇಳಬೇಕು. ಈ ಕೂಡಲೇ ಉಪಮುಖ್ಯಮಂತ್ರಿ ಕೋಟ್ಯಂಟಿ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲೇಬೇಕು. ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಆವೇಶ ಬಡ್ಡಿ ಸ್ಟೇಷನ್ಗೆ ಕರೆತರುತ್ತಿರುವ ಡಿಕೆ ಶಿವಕುಮಾರ್ಗೆ ಹೇಳಿದಿಕ್ಕಲ್ಲ, ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಆವೇಶ ಬಡ್ಡಿ ಸರ್ಕಾರಕ್ಕೆ ರಾಜ್ಯವೇ ಕರೆತರಿಸುವಂತ ಕೆಲಸ, ವಿಶೇಷವಾಗಿ ಮಹಿಳೆಯರನ್ನ ಅವಮಾನಗೊಳಿಸಿ ಅವರನ್ನ ಬೀದಿಗೆ ಮಹಿಳೆಯರನ್ನ ಅಚ್ಚುಚ್ಚುವಾಗಿ ನೋಡ್ತಕ್ಕಂಥ ಕೆಲಸ, ಜೊತೆಗೆ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನೇರವಾಗಿ ಪೆಂಡ್ರೈವ್ನ ತಯಾರು ಮಾಡಿ ಪೆಂಡ್ರೈವಲ್ಲಿ ಅಶ್ಲೀಲ ವಿಡಿಯೋವನ್ನು ತುಂಬಿಸುವಂತ ಕೆಲಸ ಮಾಡಿ ಸರ್ಕಾರದ ಜವಾಬ್ದಾರಿ ಹೊತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಹೋಮರಾಟ ನಡೀತಾ ಇದೆ, ಅದರಲ್ಲಿ ಮನೆ ಮನೆಗೂ ಪ್ರತಿ ಗ್ರಾಮ ಪ್ರತಿ ಬೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರನ್ನ ತೇಜವಾದ ಮಾಡ್ತಕ್ಕಂತ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಇಡೀ ಮಹಿಳಾ ಒಂದು ಸಮೂಹನೆ ಕಲಿತಂತ ಕೆಲಸ ರಾಜ್ಯ ಸರ್ಕಾರ ಒಳ್ಳೆ ಹೊತ್ತು ಮಾಡ್ತಾ ಇದೆ ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ದೀರಿ ನೀವು? ಇಂತ ಒಂದು ನೀಚ ಸರ್ಕಾರನ ತೋರಿಸ್ತಾವಂತ ಕೆಲಸ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಆಗ್ಲೇ ಹೇಳಿದಂಗೆ ಏನು ಜೂನ್ 4 ಫಲಿತಾಂಶ ಆ ದಿನ ತೋರಿಸ್ತಾರೆ ಮಹಿಳೆಯರ ಒಂದು ಶಕ್ತಿ ಏನು, ಅವರ ಸ್ವಾಭಿಮಾನ ಏನು ಅಂತ ಹೇಳಿ. ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವೀಯತೆ ಐತೆ, ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತಕ್ಕಂತ ಒಂದು ಸಂದರ್ಭ ಇದು. ಅದು ಯಾವುದು ಇಲ್ಲದೆ ಮಂಡು ಸರ್ಕಾರ, ತಪ್ಪು ಧರ್ಮದ ಸರ್ಕಾರ ನಿಮ್ದು. ನೀವು ಸಮರ್ಥ ಮಾಡ್ತೀರ ಹೆಣ್ಮಕ್ಳನ್ನ ಒಂದು ಅಶ್ಲೀಲ ತೋರಿಸಿ, ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲಿ ಆ ಒಂದು ಹುದ್ದೆಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ. ನಮ್ ಯಾವ ಪಕ್ಷದಲ್ಲೂ ಕೂಡ ನಮ್ ಜೆಡಿಎಸ್ ಬಿಜೆಪಿ ಅಂತದ್ದೇನು ಅಭ್ಯಂತರ ಇಲ್ಲ, ಆದ್ರೆ ನಮ್ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರನ್ನ ನೇರವಾಗಿ ಅವರ ಒಂದು ಏನು ಒಂದು ದೇಹ ಅಥವಾ ಮುಖಚರ್ಯ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂತ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ಅವ್ರು ಇವತ್ತು ಕೂಡ ನಿನ್ನೆ ಒಂದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿಮ್ ಪರವಾಗಿ ನಿಲ್ತೇನೆ, ನಿಮ್ಮನ್ನ ಏನು ದೇವರಾಜೇಗೌಡರು ಹೇಳ್ತಾರೆ ಅಭ್ಯಾಸ ಕೊಡ್ತಾರೆ, ನಿಮ್ಮನ್ನ MLC ಮಾಡಿ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀರಿ, ನೀವು ಇದು ಒಪ್ಕೊಂಡು ನೀವು ಪಿಂಡವನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಮುಟ್ಕಂತ ನೀವು ಇಡೀ ರಾಜ್ಯ ಸರ್ಕಾರಕ್ಕೆಲ್ಲ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಕೂಡ ಏನು ಕಪ್ಪುಚುಕ್ಕೆ ಆಗಬೇಕು, ಅದಕ್ಕೆ ಹುಸಿ ಬಳಿಯ ಒಂದು ಉದ್ದೇಶ ನೀವು ಮಾಡಬೇಕನ್ನೋ ಒಂದು ನೀಚ ಕೃತ್ಯ ಇದೆಯಲ್ಲ, ಇದಕ್ಕಾಗಿ ನಾವು ಖಂಡನೆ, ಇದಕ್ಕಾಗಿ ನಮ್ಗೆ ವಿರೋಧ. ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರನ ಅಥವಾ ದೇವೇಗೌಡರ ಒಂದು ಕುಟುಂಬಕ್ಕೆ ಅವ್ರಿಗೆ ನಷ್ಟ ಮಾಡ್ಬೇಕಂತೇಳಿ, ಅವ್ರಿಗೆ ಒಂದು ಮಾಯ ನಷ್ಟ ಮಾಡ್ಬೇಕಂತೇಳಿ ಹೊರಟಿದ್ದೀರಿ. ಮುಂದೆ ಹೇಳ್ತಿದ್ರು ಬೆಲೆ ತತ್ತಬೇಕಂತ ಗೌರವಂತ ನರೇಂದ್ರ ಮೋದಿ ಅವರು ಗೌರವಂತ ದೇವೇಗೌಡರ ಒಂದು ಕುಟುಂಬಕ್ಕೆ ಮುಸಿ ಬಳಿಯಂತ ಕೆಲಸ ಮಾಡ್ತೀರಾ? ಇದಕ್ಕೆ ಅವಕಾಶ ಆಗೋದಿಲ್ಲ. ರಾಜ್ಯದ 6.5 ಕೋಟಿ ಜನ ಸೂಕ್ಷ್ಮ ನೋಡ್ತಾ ಇದಾರೆ, ಇದಕ್ಕೆ ಯಾವುದೇ ಅವಕಾಶ ಬರೋದಿಲ್ಲ. ಮುಂದೊಂದಿನ ಇದಕ್ಕೆಲ್ಲ ನೀವು ಬೆಲೆ ಕಟ್ಟಬೇಕಂದ್ರೆ ಆ ನಿಟ್ಟಲ್ಲಿ ಇವಾಗ ಹೆಚ್ಚುಕೊತ್ಕೊಂಡು ಅದನ್ನ ಇಲ್ಲಿಗೆ ತಟಸ್ಥ ಮಾಡಿ ಅವ್ರ ಮಹಿಳೆಯರಿಗೆ ಗೌರವ ಮತ್ತೆ ಸುತ್ತ ರಕ್ಷಣೆ ಕೊಡೋದಾಗಬೇಕು, ಕೂಡಲೇ ಆಗಬೇಕು. ಆಗ್ತಿದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ನಾವು ಉಗ್ರ ಮಟ್ಟದ ಹೋರಾಟ ಮಾಡ್ತೇವೆ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ದಿವಸ ನಾವು ಒಂದು ದಿವಸ ತವೆಲ್ಲ ಯೋಚನೆ ಮಾಡ್ತಾ ಇರಬೇಕು. ಏನು ಉಳಿದ ರಾಜ್ಯದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ,
ನಾನು ಮಹಿಳೆಯರಿಗೆ ಸನ್ಮಾನ, ನಮ್ಮ ಗೌರವಯುತ ಮಹಿಳೆಯರಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಸಾರ್ವಜನಿಕ ಮಿತ್ರರಲ್ಲಿ ಮನವಿ ಮಾಡ್ತೀನಿ. ಸರ್ಕಾರ ನಡ್ಕೊಳ್ತಕ್ಕಂಥ ಈ ದೃಶ್ಯದಲ್ಲಿ ಅವರ ಒಂದು ಷಡ್ಯಂತ್ರ, ಕುತಂತ್ರ ಮತ್ತೆ ಜಾತಿ ಜಾತಿ ಹೊಡೆಯತಕ್ಕಂಥ ನೀತಿಗಳು, ಹಾಗೆ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ನೀತಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮತದಾನ ಮಾಡಿ ಬಂದ್ರೆ, ಯಾಕಂದ್ರೆ ಈ ಸರ್ಕಾರ ಹಿಂಗೆ ಮುಂದುವರೆದಿದೆ ನಮ್ಗೆ ಯಾರಿಗೂ ಭವಿಷ್ಯ ಇರೋದಿಲ್ಲ. ನಮ್ಮನ್ನೆಲ್ಲ ಬಿಸಿ ಮಾಡ್ತಾರೆ ಅವರ ಸ್ವಾರ್ಥಕ್ಕೆ, ಅವ್ರ ಲಾಭಕ್ಕಾಗಿ. ಈ ಕೂಡಲೇ ಎಂತ ಅವುಗಳೆಲ್ಲ ಮತದಾನ ಮಾಡ್ತಿದ್ರೆ ನಾವು ಎಚ್ಚರಿಕೆಯಿಂದ ಗಮನ ಕೊಡಿಸಿ ಇವತ್ತು ಆಗ್ತಾರ ಬೆಳವಣಿಗೆಗಳನ್ನ ನಾವು ನೆನೆಕೊಂಡು ಮತ ಮಾಡುವಂತ ಕೆಲಸ ಮಾಡಿ. ಈ ಕೂಡಲೇ ಸರ್ಕಾರಕ್ಕೆ ತಿಳಿಸಿದ್ರೆ ಈ ದಿನ ಏನ್ ತಾವುಗಳು ಮಹಿಳೆಯರನ್ನ ಈ ರೀತಿ ಖಂಡನೀಯವಾಗಿ ಅಂತ ಒಂದು ರೀತಿಯಲ್ಲಿ ತಾವು ತುಚ್ಛವಾಗಿ ನೋಡ್ತಾ ಇದ್ರೆ, ಈಗೊಂದು ನಿಮ್ಮ ನಿಯಮಗಳನ್ನ, ನಿಮ್ಮ ಒಂದು ವಿಕೃತ ಮನಸ್ಸುಗಳನ್ನ ಇವತ್ತೇ ಒಂದು ಬಂದ್ ಮಾಡಿ ಒಂದು ಒಳ್ಳೆಯ ಸಮೃದ್ಧ ವಾತಾವರಣ, ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವುಗಳು ಕೈಗೊಳ್ಳುವಂತ ನಿರ್ಧಾರಗಳಿಗೆ ನಾವೆಲ್ಲ ಬೆಂಬಲವನ್ನು ನೀಡಿದ್ವಿ. ಹಾಗಾಗಿ ಒಂದು ಸಮಾಜನ, ಸ್ವಾಸ್ಥ್ಯ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಅಥವಾ ಅದನ್ನ ಮತ್ತೊಮ್ಮೆ ಬಲಿಷ್ಠ ಮಾಡಲಿಕ್ಕೆ ನಮ್ಗೆ ನಾವು ಬೆಂಬಲ ಇದೀವಿ. ಆದ್ರೆ ಅದನ್ನ ಹಾಳುಗೆಡುವಂತ ಕೆಲಸ ಏನಾದ್ರು ಮಾಡಿದ್ದೆ ಆದ್ರೆ ನಾವು ಮುಂದಿನ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಸದಾರ್ಥ ಏನು ಇವತ್ತು ಹೋರಾಟಕ್ಕೆ ಬಂದಂತ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಪ್ರಮುಖ ಮುಖಂಡರು ನಾಯಕರುಗಳಿಗೆ ನಾನು ಧನ್ಯವಾದ ಕಳಿಸ್ತೀನಿ.